ಬೆಳಗಾವಿಯ ಧಾರಾಕಾರ ಮಳೆಯಿಂದಾಗಿ ಹಲವಾರು ಕುಟುಂಬಗಳು ಅಂದ್ರೆ 250ಕ್ಕಿಂತ ಜಾಸ್ತಿ ಕುಟುಂಬಗಳು ತಮ್ಮ ಮನೆಗಳನ್ನ ಕಳ್ಕೊಂಡಿವೆ. ಅಂತದ್ರಲ್ಲಿ ಎಲ್ಲರೂ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ, ಆದ್ರೂ ಎಷ್ಟೇ ಪ್ರಯತ್ನ ಪಟ್ಟರು ಮತ್ತು ಹಲವಾರು ಫ್ಯಾಮಿಲಿಗಳಿಗೆ ತಲುಪೋದಕ್ಕೆ ಆಗ್ತಾ ಇಲ್ಲ. ಅಂತದ್ರಲ್ಲಿ ನಮ್ಮ ಬೆಳಗಾವಿಯ ಯುವಕರು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರವಾಸ ಸಂತ್ರಸ್ತರಿಗೆ ಒಂದು ಊಟದ ವ್ಯವಸ್ಥೆಯನ್ನ, ಅವರಿಗೆ ಯಾವುದೇ ಏನೇನು ಅವಶ್ಯಕತೆಗಳಿವೆ ಅವುಗಳನ್ನ ತಲುಪಿಸುವಂತ ಒಳ್ಳೆಯ ಕೆಲಸವನ್ನ ಮಾಡುತ್ತಾ ಮಾನವೀಯತೆಯನ್ನು ಮರೆತಿದ್ದಾರೆ. ಅಂತ ಯುವಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ರಾಹುಲ್. ಸರ್, ಎಷ್ಟು ಜನರಿಗೆ ನೀವು ಹೆಲ್ಪ್ ಮಾಡಿದ್ದೀರಾ ಇಲ್ಲಿವರೆಗೂ? ಮೋರ್ ದನ್ 100. ಫುಡ್, ವಾಟರ್, ಮಿಲ್ಕ್, ಸರಲ್ಯಾಕ್, ಸಣ್ಣ ಹುಡುಗರುಗಳು, ಅಲ್ಲಿ ವಿನಾಯಕ್, ಇದು ನಾವು ವಿನಾಯಕ್ ನಗರದಿಂದ ಬಂದಿವಿ, ವಿನಾಯಕ್ ನಗರ್ ಗಣೇಶ್ ಸ್ಟೋಮ್ ಅಂತ. ಅಲ್ಲಿಂದ ನಮ್ಮದು ಹುಡುಗರು ಇದ್ದಾರೆ, ಎಲ್ಲರೂ ಎಲ್ಲೆಲ್ಲೂ ನೀರು ತುಂಬಿದೆ ಅಲ್ಲಿ ನೋಡಿ, ಯಾರು ಹುಡುಗರಿಗೂ ಊಟ ಇಲ್ಲ, ಮಿಲ್ಕ್ ಇಲ್ಲ, ಸರಲ್ಯಾಕ್ ಕಡಿಮೆ ಇದ್ದು ಸರಲ್ಯಾಕ್ ಕೊಡೋದು, ಊಟ ಇದ್ದರೆ ಊಟ ಕೊಡೋದು, ನೀರಿದ್ದರೆ ನೀರು, ಎಲ್ಲ ಕಡೆ ಹೋಗಾಕ್ತೀವಿ ನಾವು. ಮತ್ತು ನೋಡಿ ಏನೇನು ಕಡಿಮೆ ಬಿದ್ದೈತಿ ಅದು ನೋಡಿ, ನಮ್ಮ ಬೇರೆ ವಾಲಂಟಿಯರ್ಸ್ ಇದ್ದಾರೆ ಅವ್ರ ಕಡೆಯಿಂದ ಸ್ವಲ್ಪ ಸಪೋರ್ಟ್ ತೊಗೊಂಡು ನಾವು ಒಂದು ಕಡೆಯಿಂದ ಹೆಲ್ಪ್ ಮಾಡ, ಹಾಂ, ದುಡ್ಡು ಕೊಡಿಸಿ, ಇಲ್ಲಾಂದರೆ ಒಬ್ಬರು ಕೊಡ್ತಾರು ಅವ್ರ ಕಡೆಯಿಂದ ತೊಗೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡಾಕ್ತೀವಿ. ಯಾರ್ಯಾರು ಬೇರೆ ಜನ ಕೊಡ್ತಿದ್ದಾರೆ ಅದನ್ನ ನೀವು ತೊಗೊಂಡು, ಹಾಂ, ಸ್ವಲ್ಪ ನಮ್ಮ ಕಡೆಯಿಂದ ಎಷ್ಟು ಆಗ್ತೀವಿ ನಾವು ಮಾಡಾಕ್ತೀವಿ, ಮತ್ತು ಯಾರ್ಯಾರು ಕೊಡ್ತಾರೆ ಅವ್ರ ಕಡೆಯಿಂದ ಹೆಲ್ಪ್ ಆಗುತ್ತೆ. ನಮ್ಗೆ ಯಾವ ರೀತಿ ನೀವು ಮೆಸೇಜ್ ತಲುಪಿಸ್ತೀರಿ ನಿಮಗೆ? ನಮ್ಗೆ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್, ವಾಟ್ಸಪ್ ಗ್ರೂಪ್ದಿಂದ ನಾವು ಮೆಸೇಜ್ ಬ್ರಾಡ್ಕಾಸ್ಟ್ ಮಾಡಿದ್ದೀವಿ, ಯಾರ್ಯಾರಿಗೆ ಹೆಲ್ಪ್ ಬೇಕು, ಯಾರ್ಯಾರು ಹೆಲ್ಪ್ ಮಾಡ್ತಾರೆ ನಮಗೂ, ಅದೇ ಅದ್ರ ಬೇಸ್ ಮೇಲೆ ನಾವು ಹೆಲ್ಪ್ ಮಾಡೋದು. ಮೆಸೇಜ್ ನಮಗೆ ಬಂದರೆ ನಾವು ಅಲ್ಲೇ ಹೋಗ್ತೀವಿ, ಮತ್ತು ಏನೇನು ಕಡಿಮೆ ಇದೆ, ಏನೇನು ಅವಶ್ಯಕತೆ ಇದೆ ಅದ್ರ ಬೇಸ್ ಮೇಲೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ರಾಹುಲ್ ಸುರೇಖರ್. ನೋಡಿದ್ರಿ ವೀಕ್ಷಕರೇ, ಇದು ನಮ್ಮ ಬೆಳಗಾವಿಯ ಯುವಕರು ಮಾಡ್ತಾ ಇರೋ ಒಂದು ಮಾನವೀಯತೆಯ ಕೆಲಸ. ಹಲವಾರು ಜನ, ನೂರಾರು ಜನ, ಸಾವಿರಾರು ಜನ ಮನೆ ಕಳ್ಕೊಂಡಿದ್ದಾರೆ, ಆದರೆ ಇಂಥದ್ರಲ್ಲಿ ಜನರಿಂದ ಯಾರು ಸೇಫ್ ಆಗಿದ್ದಾರೆ ಅವರಿಂದ ಒಂದು ದುಡ್ಡಿನ ಸಂಗ್ರಹಣೆ ಮಾಡಿ, ಅವಶ್ಯಕತೆ ಬೀಳುವಂಥ ಸಾಮಾನುಗಳನ್ನ ಸಂಗ್ರಹಣೆ ಮಾಡಿ ಪ್ರವಾಸ ಸಂತ್ರಸ್ತರಿಗೆ ತಲುಪಿಸುವಂಥ ಮಾನವೀಯತೆಯ ಕೆಲಸವನ್ನು ಮರೆದಿದ್ದಾರೆ. ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಖಲೀಲ್, S9 TV, ಬೆಳಗಾವಿ.